ರಾಮಕೃಷ್ಣ ನರ್ಸಿಂಗ್ ಕಾಲೇಜಿನಲ್ಲಿ ತಾಲೂಕು ಘಟಕ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಸಾಹಿತ್ಯ ಮತ್ತು ಸಂಸ್ಕೃತಿ ಸಂಬಂಧದ ಬಗ್ಗೆ ಹಾಗೂ ಜಿಲ್ಲೆಯ ವಚನಕಾರರ ಬಗ್ಗೆ ಲೇಖಕಿಯರ ಬಗ್ಗೆ ತಾಲೂಕು ಘಟಕ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ರಾಮಕೃಷ್ಣ ನರ್ಸಿಂಗ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸೂರಿ ಶ್ರೀನಿವಾಸ್ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಸಾಹಿತ್ಯ ಸಮ್ಮೇಳನ ನನ್ನ ಜಿಲ್ಲೆಯಲ್ಲಿ ಆಗಿ ಇಲ್ಲಿಗೆ 46 ವರ್ಷಗಳಾಗಿದೆ 46 ವರ್ಷಗಳ ನಂತರ ಈವರೆಗೂ ಕೂಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗಿಲ್ಲ ಮಕ್ಕಳೇ ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರು ಇದ್ದಾರೆ ಮತ್ತೆ ಇತರೆ ನನ್ನೆಲ್ಲ ನನ್ನ ವಯೋಮಾನದವರು ಇದ್ದಾರೆ ಆದರೆ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂದ್ರೆ ಮೊನ್ನೆ ಹಾವೇರಿನಲ್ಲಿ ಆಯಿತು ನೋಡಿ ಪತ್ರಿಕೆಗಳಲ್ಲೆಲ್ಲ ಕೂಡ ಗಮನಿಸಿದ್ರಿ ಟಿವಿಗಳಲ್ಲಿ ಗಮನಿಸಿದ್ರಿ ಹಾವೇರಿನಲ್ಲಿ ಆದಂತದ್ದು ನಮ್ಮ ಇಡೀ ವ್ಯವಸ್ಥೆಯ ಕನ್ನಡ ನಾಡಿನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂತ ಸಾಹಿತ್ಯ ಸಮ್ಮೇಳನಗಳು ನನ್ನ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಆಗಿದೆ ಹಾಗೇನೇ ನನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ 1983 ರಲ್ಲಿ ಆಗಿರೋದು ಬಿಟ್ರೆ ಈವರೆಗೂ ಕೂಡ ಆಗಿಲ್ಲ ಆ ಕಾರಣಕ್ಕೆ ನಾನು ಹಾವೇರಿನಲ್ಲೂ ಕೂಡ ಪ್ರಸ್ತುತಪಡಿಸಿದ್ದೀನಿ ನನ್ನ ಮನವಿಯನ್ನು ಕೂಡ ಸಲ್ಲಿಸಿದ್ದೀನಿ ಆದರೆ ಆಕಸ್ಮಿಕವಾಗಿ ನನಗೆ ಪೂಜ್ಯರಿಂದ ಒಂದು ಸಂದೇಶ ಬಂದಿದ್ದರಿಂದ ನಾನು ಆ ಅವಕಾಶವನ್ನು ನಿರ್ಮಲಾನಂದ ಸ್ವಾಮೀಜಿಯವರು ಅಲ್ಲೇ ವೇದಿಕೆಯಲ್ಲಿ ಶಿನೋಸ್ ಚಿಕ್ಕಮಗಳೂರು ಜಿಲ್ಲೆಗೆ ನಿಮ್ಮ ಒತ್ತಾಸೆ ಇದೆ ಅಂತ ಈ ಸಾರಿ ಮಂಡ್ಯಕ್ಕೆ ಮಾಡಣ ಅದು ಕೇವಲ 26 ವರ್ಷ ಆಗಿದೆ ಮಂಡ್ಯಕ್ಕೆ ಈ ಸಾರಿ ಮಾಡಣ ಮುಂದಿನ ಸಾರಿ ನಿಮ್ಮ ಜಿಲ್ಲೆಗೆ ಅವಕಾಶ ಆಗಲಿ ಅಂತ ಹೇಳಿದ್ದಾರೆ ಮಂಡ್ಯದಲ್ಲಿ ನಾನು ಈ ಸಾರಿ ನನ್ನ ಜಿಲ್ಲೆಯನ್ನು ಪ್ರತಿನಿಧಿಸುತ್ತೇನೆ ನನ್ನ ಜಿಲ್ಲೆಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗಲಿಕ್ಕೆ ಪ್ರಾಮಾಣಿಕವಾದಂತ ನನ್ನ ಈ ಅವಧಿಯಲ್ಲಿ ಪರಿಷತ್ತಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗಲಿ ವಿಶೇಷವಾಗಿ ಎಲ್ಲ ಇಡೀ ಜಿಲ್ಲೆಯ ಕನ್ನಡದ ಮನಸ್ಸುಗಳು ತುಡಿತಾ ಇದೆ ಅಂತದ್ದೊಂದು ಸಮ್ಮೇಳನವನ್ನು ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಖಂಡಿತ ಮಾಡುತ್ತೇವೆ ಅಂತ ಮಾತನ್ನು ಹೇಳ್ತಾ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳೇ ಮಾಧ್ಯಮ ಮಿತ್ರರುಗಳೇ ಹಾಗೂ ಈ ಒಂದು ನರ್ಸಿಂಗ್ ಕಾಲೇಜಿನ ರಾಮಕೃಷ್ಣ ನರ್ಸಿಂಗ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮ್ಮ ಕನ್ನಡ ನಾಡಿಗೆ ಸುಮಾರು 2500 ವರ್ಷಗಳಷ್ಟು ಇತಿಹಾಸವಿದೆ ಅನೇಕ ರಾಜವಂಶಗಳು ನಮ್ಮ ನಾಡನ್ನ ಆಳಿ ನಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ ಪಂಪ ರಂಗ ಜನ ಪೊನ್ನ ಅಂತಹ ಕವಿ ಶ್ರೇಷ್ಠರು ನಮ್ಮ ನಾಡಿನಲ್ಲಿ ಇದ್ದರು ಹಾಗೇನೆ ವಚನ ಶ್ರೇಷ್ಠರು ದಾಸ ಶ್ರೇಷ್ಠರು ಹಾಗೂ ಕವಿ ಶ್ರೇಷ್ಠರು ಕೂಡ ನಮ್ಮ ನಾಡಿನಲ್ಲಿ ಇದ್ದಾರೆ ಇದರ ಎಲ್ಲದರ ಮುಖ್ಯವಾಗಿ ನಮ್ಮ ಕನ್ನಡ ನಾಡಿನಲ್ಲಿ 1915 ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಸಂಸ್ಥೆ ಈ ದೇವನ ಮಂದಿರ ಪರಿಷತ್ ಮಂದಿರ ಉದಯವಾಯಿತು ಅದನ್ನ ಸಂಸ್ಥಾಪನಾ ದಿನ ಎಂಬುದಾಗಿ ನಾವು ಪ್ರತಿ ವರ್ಷವೂ ಕೂಡ ಆಚರಿಸಿಕೊಂತ ಬರ್ತಾ ಇದ್ದೇವೆ ಇಂತಹ ಈ ಒಂದು ದೇವನ ಮಂದಿರ ಇದು ಮೊದಲು 1915 ಕರ್ನಾಟಕ ರಾಜ್ಯ ಪರಿಷತ್ ಆಯಿತು ನಂತರ 1935 ಕನ್ನಡ ಸಾಹಿತ್ಯ ಪರಿಷತ್ತು ಎಂಬುದಾಗಿ ಅದು ನಾಮಕರಣಗೊಂಡಿತು ಕಾರ್ಯಕ್ರಮದ ಮುಖ್ಯ ಅತಿಥಿ ಎಚ್ಎಂ ನಾಗರಾಜರಾವ್ ಮಾತನಾಡಿ ಪಂಚಭೂತಗಳಿಂದ ನಾವು ಕಲಿಯಬೇಕಾದ ಜೀವನ ಪಾಠಗಳು ಅನೇಕ ಹಾಗೂ ನಾವು ನಮ್ಮ ಗುರಿಯನ್ನು ತಲುಪಬೇಕಾದರೆ ವಿಶಾಲ ಸಮುದ್ರದ ಹಾಗೆ ಪ್ರೀತಿ ಬದ್ಧತೆ ತುಡಿತವನ್ನು ಇಟ್ಟುಕೊಂಡು ನಮ್ಮ ಜೀವನ ಸಾಹಿತ್ಯ ದೂರಿಗೆ ತಲುಪಬೇಕು ಎಂದು ಹೇಳಿದರು ಸೀರಿಯಲ್ ಬರ್ತಾ ಇತ್ತು ಲಾಕ್ಡೌನ್ ಟೈಮಲ್ಲಿ ಅದು ಮತ್ತೆ ರಿಪೀಟ್ ಆಯಿತು ನೀವು ಗಮನಿಸಿದರೆ ಏನೋ ಗೊತ್ತಿಲ್ಲ ರಾಮಾಯಣ ಸೀರಿಯಲ್ ಅಲ್ಲಿ ಕ್ಯಾಮರಾ ದಶರಥ ಮಾತಾಡೋದನ್ನ ತೋರಿಸ್ತಾ ಇದ್ದಾರೆ ಇಡೀ ಟಿವಿಯಲ್ಲಿ ಏನ್ ಕಾಣ್ತಾ ಇದೆ ದಶರಥ ಮಾತಾಡ್ತಾ ಇದ್ದಾರೆ ಅವನ ಮುಖ ತೋರಿಸ್ತಾ ಇದ್ದಾರೆ ಯಾರ ಜೊತೆ ಮಾತಾಡ್ತಿದ್ದಾರೆ ನೋಡಿದ್ರೆ ಕ್ಯಾಮರಾ ನಿಧಾನಕ್ಕೆ ಕೂತಿರುವ ದಶರಥನ ಸಾರಿ ಮಲಗಿರುವ ದಶರಥನ ಕಾಲು ಹತ್ರ ಬರುತ್ತೆ ಕಾಲು ಒತ್ತುತ್ತಾ ಇರ್ತಾನೆ ಯಾರು ಕೇಳಿದ್ರೆ ರಾಮನ ಸಾರಿ ದಶರಥನ ಮೊದಲ ಮಗ ಯಾರು ರಾಮ ಜೋರ ಕೇಳಿ ಆಯ್ತು ಫಸ್ಟ್ ಮಾತಾಡಿದ್ದೆ ಯಾರು ದಶರಥ ಅವನ ಕಾಲನ್ನು ಯಾರು ಒತ್ತುತ್ತಾರೆ ರಾಮ ಕೂತ್ಕೊಂಡಿದ್ದಾನೆ ದಶರಥ ದಿಂಬಿ ಹೋಗಿ ಮಲಗಿದ್ದಾನೆ ರಾಮ ಕೂತ್ಕೊಂಡು ಅವನ ಕುರ್ಚಿಯಿಂದ ಕೆಳಗಡೆ ಕಾಲು ಇಟ್ಕೊಂಡಿದ್ದಾನೆ ಕ್ಯಾಮ್ರಾ ಅಲ್ಲಿಗೆ ಬರುತ್ತೆ ಬಂದಾಗ ರಾಮನ ಕಾಲನ್ನ ಒತ್ತಾ ಇರ್ತಾನೆ ಯಾರು ಅಂತ ಲಕ್ಷ್ಮಣ ಇದು ಭಾರತೀಯ ಸಂಸ್ಕೃತಿ
ತಂದೆಯ ಕಾಲನ್ನ ಹಿರಿಯ ಮಗ ಒತ್ತುತ್ತಾ ಇರ್ತಾನೆ ತಂದೆ ದೇವರು, ರಾಮನ ಕಾಲನ್ನ ಲಕ್ಷ್ಮಣ ಒತ್ತುತ್ತಾ ಇರ್ತಾನೆ. ಇದೇನು ಜ್ಯೇಷ್ಠ ಭ್ರಾತೋ ಪಿತೃ ಸಮಹ ಅನ್ನುವಂತ ಒಂದು ಮಾತಿದೆ ನಮ್ಮಲ್ಲಿ. ಹಿರಿಯಣ್ಣ ತಂದೆಗೆ ಸಮಾನ, ಹಾಗಾಗಿ ಅವನನ್ನ ಕಾಲನ್ನ ಒತ್ತಾ ಇರ್ತಾನೆ. ಇಲ್ಲಿ ಅಪ್ಪನ ಕಾಲನ್ನ ಮಗ ಒತ್ತುವುದರಿಂದ ಅಪ್ಪ ದೊಡ್ಡವನಾಗ್ತಾನ ಮಗ ದೊಡ್ಡವನಾಗ್ತಾನ? ಮಗ ದೊಡ್ಡವನಾಗ್ತಾನೆ. ಅಣ್ಣನ ಕಾಲನ್ನ ತಮ್ಮ ಒತ್ತುವುದರಿಂದ ರಾಮ ದೊಡ್ಡವನಾದ್ನ ಲಕ್ಷ್ಮಣ ದೊಡ್ಡವನಾದ? ಲಕ್ಷ್ಮಣ ದೊಡ್ಡವನಾದ. ಯಾಕೆ ಕೇಳಿದ್ರೆ ಒಳ್ಳೆಯದನ್ನ ಗುರುತಿಸುವ ಸಾಮರ್ಥ್ಯ ನನ್ನೊಳಗಡೆ ಇದೆ ಅನ್ನೋದು ನನಗೆ ಅರಿವಾದರೆ ಜಗತ್ತಿಗೂ ಅರಿವಾಗುತ್ತೆ. ಹಾಗಾಗಿ ಒಳ್ಳೆಯದು ಅನ್ನುವಂಥದ್ದು ಏನಿದೆ ಅದನ್ನ ಮೊದಲು ಮಹೇಶರು ಮಾಡಲಿ, ಸೋಮಣ್ಣ ಮಾಡಲಿ, ಉಮಾಮಹೇಶ್ವರಿಯ ಮಾಡಲಿ, ಪ್ರಿನ್ಸಿಪಾಲ್ ಮೇಡಮ್ ಮಾಡಲಿ, ಅಥವಾ ಬಿಳಿ ಕೋಟ್ ಹಾಕೊಂಡಿರೋ ಮೇಡಮ್ಸ್ ಮಾಡಲಿ, ಅಥವಾ ಈ ಶಾಲನ್ನ ಹಾಕೊಂಡಿರೋ ಇವ್ರು ಮಾಡಲಿ ಅನ್ನೋದಕ್ಕಿಂತ ಒಳ್ಳೆಯದೆನ್ನುವುದನ್ನ ಮೊದಲು ನಾನು ಮಾಡುತ್ತೇನೆ, ತನ್ಮೂಲಕವಾಗಿ ಜಗತ್ತಿಗೆ ಹಿತವನ್ನ ಬಯಸ್ತೇನೆ ಅನ್ನುವಂತಹ ಪ್ರಜ್ಞೆಯೇ ನಿಜವಾಗಿರ್ತಕ್ಕಂಥ ಸಾಹಿತ್ಯ ಪ್ರಜ್ಞೆ. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಿರಿಯ ಕಾಲೇಜು ಕಳಸಾಪುರ ಪ್ರಾಂಶುಪಾಲ ಎಚ್ ಎಂ ನಾಗರಾಜರಾವ್ ಕಲ್ಕಟ್ಟೆ, ಚಿಕ್ಕಮಗಳೂರು ಶಿಕ್ಷಣ ಸಂಸ್ಥೆ ಸಂಯೋಜಕ ವೀರೇಶ್ ಕೌಲಗಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಸಲೆಹಳ್ಳಿ ಸೋಮಶೇಖರ್, ರಾಮಕೃಷ್ಣ ನರ್ಸಿಂಹ ಕಾಲೇಜು ಮಿಸ್ ಪ್ರೀತಾ, ಗೌರವ ಕಾರ್ಯದರ್ಶಿ ಎಚ್ ಆರ್ ಕಾಂತರಾಜು ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು.